ಧರಣಿ ಗರ್ಜನೆ ನ್ಯೂಸ್ ನಾನು ಮಾನಸ ನಲತವಾಡ ಪಟ್ಟಣದಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಭಾರತ್ ಛೋಡೋ ಪಾದಯಾತ್ರೆಯು ಜರುಗಿತು ಪೃಥ್ವಿರಾಜ್ ನಾಗಗೌಡ ನೇತೃತ್ವದಲ್ಲಿ ನಲತವಾಡ ಪಟ್ಟಣದಿಂದ ಬೈಕ್ ರ್ಯಾಲಿ ಮುಖಾಂತರ ಮುದ್ದೇಬಿಹಾಳ ಪಟ್ಟಣವನ್ನು ಪ್ರವೇಶಿಸಿತು ನೂರಾರು ದೇಶಾಭಿಮಾನಿ ಯುವಕರು ತಮ್ಮ ತಮ್ಮ ಬೈಕುಗಳಿಗೆ ತಿರಂಗ ಧ್ವಜವನ್ನು ಕಟ್ಟಿಕೊಂಡು ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಘೋಷಣೆಗಳನ್ನು ಕೂಗಿದರು ಭಾರತ್ ಛೋಡೋ ಪಾದಯಾತ್ರೆಯಲ್ಲಿ ಅನೇಕ ನಲತವಾಡ ಮುಖಂಡರು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು ಪೃಥ್ವಿರಾಜ್ ನಾಗಗೌಡರು ಭಾರತ್ ಛೋಡೋ ಬೈಕ್ ರ್ಯಾಲಿ ಬಗ್ಗೆ ಮಾತನಾಡಿದರು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಉಮರ್ ಫಾರೂಕ್ ಮೂಲಿಮನಿ ಹನುಮಂತಪುರಿ ಮೈನುಕೊನ್ನೂರ್ ಕಾಜಾಮೀನ್ ಭಗವಾನ್ ದಾವಲ್ ಸಾಬ್ ಸುಲ್ತಾನ್ಪುರ ವರದಿ ರಜಕ ರಕ್ಕಸಗಿ ಭಾರತ್ ಜೋಡೋ ಯಾತ್ರೆಯಿಂದ ಇದು ನಮ್ಮ ನಾಗಪಾಡಿಂದ ಮೋಟರ್ ಸೈಕಲ್ ರ್ಯಾಲಿ ಇದೇನು ಒಂದು ಸ್ವಲ್ಪ ಇವರು ರಾಜಕೀಯದಿಂದ ಏನು ಭಾರತ ಅನ್ನೋದನ್ನು ಓಡಿಬೇಕಂತ ಏನು ಹಿಂದೂ ಮುಸ್ಲಿಂ ಆಯಿತು ಜಾತಿ ಭೇದವಾದನ ಈ ಥರ ಮಾಡಿ ಎಲ್ಲರೂ ಸರ್ಕಾರನ ಬರುತ್ತಿದೆ ಅದ್ರ ವಿರೋಧ ಇದೆ ಎಲ್ಲ ಮತ್ತೊಮ್ಮೆ ಎಲ್ಲರೂ ಭಾರತ ಮತ್ತೊಮ್ಮೆ ಕೂರ್ಸಕ್ಕೆ ಆಗಿದೆ ಪರಿಸ್ಥಿತಿ ಈಗ ಅದಕ್ಕೆ ಇದು ಭಾರತ್ ಜೋಡೋ ಯಾತ್ರಾ ಅಂತ ಮಾಡ್ತೀವಿ ಈಗ ಚಾಣಿ ಕೊಟ್ಟಿದ್ದೀವಿ ಈಗ ಮುದ್ದೆಗಳಲ್ಲಿ ಒಂದು ಧರಣಿ ಗರ್ಜನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್ ಅನ್ಯಾಯದ ವಿರುದ್ಧ ನಿರಂತರ ಗರ್ಜನೆ ಧರಣಿ ಗರ್ಜನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್ ಅನ್ಯಾಯದ ವಿರುದ್ಧ ನಿರಂತರ ಗರ್ಜನೆ